ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಶರನ್ನವರಾತ್ರಿಯ ದಿನ ಶ್ರೀ ಚಾಮುಂಡೇಶ್ವರಿ ದರ್ಶನವನ್ನ ಮಾಡುವುದು ಹಾಗೂ ಇಡಿ ರಾಜ್ಯದಲ್ಲಿ ಬರಗಾಲ ಎದುರಾಗಿದೆ ಮಳೆ ಬಂದು ಎಲ್ಲ ಜಲಾಶಯಗಳು ಭರ್ತಿಯಾಗಬೇಕು ಮುಂದಿನ ದಸರಾದ ಹೊತ್ತಿಗೆ ನರೇಂದ್ರ ಮೋದಿ ಅವರು ಮೂರನೇ ಬಾರಿಗೆ ಪ್ರಧಾನಿಯಾಗಬೇಕು ಎಂಬ ಸಂಕಲ್ಪದಿಂದ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಅವರು ಶ್ರೀ ಚಾಮುಂಡೇಶ್ವರಿ ದರ್ಶನವನ್ನ ಮಾಡಿರುತ್ತಾರೆ प्रति वर्षदे वर्ष कूड़ा नवरात्रिया दिन बेटा हि दर्शन पड़ीवंतु प्रति वर्षद वाड़े नाता वर्ष नम राज्य मा कड़मे नम डैम तुम ती नम राज्य के हरस ಸಮೃದ್ಧಿಯನ್ನು ಕೊಡಬೇಕು ಇದು ನಮ್ಮ ಪ್ರಾರ್ಥನೆ ಇದೆ ಮುಂದಿನ ದಸರಾ ಬರುವುದರೊಳಗೆ ನಮ್ಮ ದೇಶದ ಪ್ರಧಾನಿ ಮೂರನೇ ಬಾರಿಗೆ ಈ ದೇಶದ ಪ್ರಧಾನಿ ಆಗಬೇಕು ಇದು ನಮ್ಮ ಪ್ರಾರ್ಥನೆ ಇದೆ ಕೋರಿಕೆ ಇದೆ ಈ ಎರಡು ಪ್ರಾರ್ಥನೆಗಳ ಜೊತೆಗೆ ನಾವೆಲ್ಲರೂ ಇವತ್ತು ಬೆಟ್ಟವನ್ನ ಹತ್ತಿದ್ದೀವಿ ತಾಯಿಯ ದರ್ಶನವನ್ನು ಪಡೆಯುತ್ತೀವಿ ಅವರಿಗೆ ಪ್ರಾರ್ಥನೆಯನ್ನ ಮಾಡುವರಿದ್ದೀವಿ ಮೈಸೂರು ದಸರಾಕ್ಕೆ ಒಂದು ಇತಿಹಾಸ ಇದೆ ಮೈಸೂರು ದಸರಾಕ್ಕೆ ಒಂದು ಚರಿತ್ರೆ ಇದೆ ಹಿನ್ನೆಲೆ ಇದೆ ಚಾರಿತ್ರಿಕ ಹಿನ್ನೆಲೆ ಇದೆ ಆದರೆ ಈ ಬಾರಿ ಮೈಸೂರಿನ ದಸರಾದಲ್ಲಿ ಹಲವಾರು ವಿಕೃತಿಗಳು ಕಾಣಿಸಿಕೊಳ್ತಾ ಇದ್ದಾವೆ ಸಿದ್ದರಾಮಯ್ಯ ಅವರು ಹಿಂದೆನೂ ಮುಖ್ಯಮಂತ್ರಿ ಆಗಿದ್ರು ಈ ರಾಜ್ಯದ್ದು ಕಾಂಗ್ರೆಸ್ ಸರ್ಕಾರ ಈ ರಾಜ್ಯವನ್ನ ಸುಮಾರು 60 ವರ್ಷಗಳ ಕಾಲ ಆಡಳಿತ ಮಾಡಿದೆ ಆದರೆ ಯಾರು ಕೂಡ ಮಹಿಷ ದಸರವನ್ನ ಮಾಡಬೇಕು ಅದರ ಉತ್ಸವವನ್ನ ಮಾಡಬೇಕು ಅನ್ನುವಂತ ಯೋಚನೆ ಮಾಡಿಲ್ಲ ಅದು ಈ ವರ್ಷ ನಡೆಯಿತು ಮೌಖಿಕವಾಗಿ ಮಹಿಷ ಮರ್ದಿನಿಯ ನಾಟಕವನ್ನ ಪ್ರದರ್ಶನವನ್ನ ಅಥವಾ ಯಾವುದೇ ರೀತಿಯ ಡಾನ್ಸ್ ಅನ್ನ ಮಾಡಬಾರದು ಅನ್ನುವಂತದ ಮೌಖಿಕವಾಗಿ ಸರ್ಕಾರ ತಿಳಿಸಿತು ಮೈಸೂರಿನ ದಸರದಲ್ಲಿ ಲೈಟಿಂಗ್ ಅಲ್ಲಿ ಹಾಕಿದಂತ ತಾಯಿ ಚಾಮುಂಡೇಶ್ವರಿಯ ಚಿತ್ರದಲ್ಲಿ ಮಹಿಷ ಇಲ್ಲ ತಾಯಿ ಚಾಮುಂಡಿಯ ಹೆಸರಿರೋದೇ ಇದು ಮಹಿಷಾಸುರ ಮರ್ದಿನಿ ಅಂತ ಹೇಳಿ ಮೈಸೂರು ಅಂತ ಬಂದಿರೋದೇ ಅದಕ್ಕಾಗಿ ಈ ರೀತಿ ಹಲವಾರು ವಿಕೃತಿಗಳನ್ನ ಈ ಸರ್ಕಾರ ಮಾಡ್ತಾ ಇದೆ ಇದು ಯಾರನ್ನು ಓಲೈಸಕ್ಕೆ ಮಾಡ್ತಾ ಇದೆ ಇದು ನಮಗೆ ಅರ್ಥ ಆಗ್ತಾ ಇಲ್ಲ ಇದರ ಉದ್ದೇಶ ಏನು ಯಾರಿಗೆ ಪ್ಲೀಸ್ ಮಾಡಕ್ಕೆ ಖುಷಿ ಪಡಿಸಕ್ಕೆ ಯಾರಿಗೆ ನೋವು ಮಾಡಕ್ಕೆ ಮಾಡ್ತಾ ಇದೆ ನಿಜವಾಗ್ಲೂ ನಮಗೆ ಅರ್ಥ ಆಗ್ತಾ ಇಲ್ಲ ವಿಕೃತಿ ಮನಸ್ಸಿನ ಆಡಳಿತ ಕರ್ನಾಟಕ ರಾಜ್ಯದಲ್ಲಿ ನಡೀತಾ ಇದೆ ಸ್ವತಃ ಸಿದ್ದರಾಮಯ್ಯ ಅವರು ಹಲವಾರು ದಸರಗಳನ್ನು ಮೈಸೂರಲ್ಲಿ ನೋಡಿದ್ದಾರೆ ಆದರೆ ಅವರ ನೇತೃತ್ವದಲ್ಲಿ ಈ ರೀತಿಯ ವಿಕೃತಿ ನಡೆದಿರುವಂಥದ್ದು ನಮಗೆ ದುಃಖ ತಂದಿದೆ ಒಂದು ಮೈಸ ಉತ್ಸವವನ್ನು ಮಾಡಿರುವಂಥದ್ದು ಎರಡನೇದು ಮಹಿಷಾಸುರ ಮರ್ದಿನಿಯ ಡಾನ್ಸನ್ನು ಕೂಡ ಯಾರು ನಾಟಕವನ್ನು ಮಾಡಬಾರ್ದು ಅನ್ನುವಂಥ ಸೂಚನೆ ಕೊಟ್ಟಿರೋದು ಮೂರನೇದು ಮಹಿಷಾಸುರ ಮರ್ದಿನಿಯ ಮೈಸೂರು ತಾಯಿ ಚಾಮುಂಡೇಶ್ವರಿಯ ಚಿತ್ರದಲ್ಲಿ ಇವತ್ತು ಮಹಿಷ ಇಲ್ಲದಿರೋದು ನಾನು ಸಿದ್ದರಾಮಯ್ಯನಿಗೆ ಕೇಳಕ್ಕೆ ಇಚ್ಛೆ ಪಡ್ತೀನಿ ಮಹಿಷನಿಗೂ ನಿಮ್ಗೇನು ಸಂಬಂಧ ವರ್ಷ ವರ್ಷಗಳಿಂದ ಶತಮಾನಗಳಿಂದ ಸಾವಿರಾರು ವರ್ಷಗಳಿಂದ ನಡ್ಕೊಂಡಂಥ ಬಂದಂಥ ಪದ್ಧತಿ ಇದು ಮಹಿಷ ಇವತ್ತು ನಿನ್ನೆ ಬಂದವರಲ್ಲ ಮಹಿಷ ಇತ್ತೀಚೆಗೆ ನಾವು ಹುಟ್ಟಿದ ಮೇಲೆ ಹುಟ್ಟಿದವರು ಅಲ್ಲ ಅಥವಾ ಜಾತಿ ಹುಟ್ಟಿದ ಮೇಲೆ ಹುಟ್ಟಿದವನು ಅಲ್ಲ ಅಂದರೆ ನೀವು ಯಾವ ರೀತಿ ಏನು ಮಾಡಕ್ಕೆ ಹೊರಟಿದ್ದೀರಿ ಕರ್ನಾಟಕದಲ್ಲಿ ಅನ್ನುವಂಥದ್ದು ನಿಜವಾಗ್ಲೂ ಅರ್ಥ ಆಗದಂಥ ವಿಚಾರ ಇದೆ ಅದಕ್ಕಾಗಿ ಇವತ್ತು ಕರ್ನಾಟಕ ರಾಜ್ಯದ ಕ್ಷಮೆಯನ್ನು ಸಿದ್ದರಾಮಯ್ಯನವರು ಯಾಚನೆ ಮಾಡಬೇಕು ಇದೇ ಜಿಲ್ಲೆಯವರಾಗಿ ಇಲ್ಲೇ ಹುಟ್ಟಿ ನಿಮ್ಮ ಹಿರಿಯರೆಲ್ಲ ಆರಾಧನೆ ಮಾಡಿದಂಥ ಮಹಿಷಾಸುರ ಮರ್ದಿನಿಗೆ ನೀವು ಅವಮಾನ ಮಾಡ್ತಾ ಇದ್ದೀರಿ ಅದಕ್ಕೆ ಈ ರಾಜ್ಯದ ಮುಖ್ಯಮಂತ್ರಿಗಳು ನವರಾತ್ರಿ ಈ ಶುಭ ಸಂದರ್ಭದಲ್ಲಿ ಕೂಡ ಇಂಥ ಜಾತಿವಾದವನ್ನು ಇಂಥ ಜಾತಿವಾದದ ಮಾನಸಿಕತೆಯನ್ನು ವಿಕೃತ ಮಾನಸಿಕತೆಯನ್ನು ಮೈಸೂರಲ್ಲಿ ಬೆಳೆಸ್ತಾ ಇರೋದು ನಿಜವಾಗ್ಲೂ ಖೇದಕರ ನಮಗೆ ದುಃಖ ತಂದಿದೆ ಕರ್ನಾಟಕ ರಾಜ್ಯದ ಜನತೆಗೆ ಇವತ್ತು ದುಃಖವನ್ನು ತಂದಿದೆ ಯಾರು ಸದ್ಭಕ್ತರು ತಾಯಿ ಚಾಮುಂಡೇಶ್ವರಿಯ ಸದ್ಭಕ್ತರಿದ್ದಾರೆ ದೇವಿಯ ಆರಾಧನೆ ಮಾಡ್ತಾರೆ ಇಡೀ ರಾಜ್ಯದಲ್ಲಿ ಮಾಡ್ತಾ ಇದ್ದಾರೆ ದೇಶದಲ್ಲಿ ಮಾಡ್ತಿದ್ದಾರೆ ವಿದೇಶದಲ್ಲೂ ಮಾಡ್ತಾ ಇದ್ದಾರೆ
ಅಂತ ತಾಯಿ ಚಾಮುಂಡಿಗೆ ಇವತ್ತು ಅವಮಾನವನ್ನು ನೀವು ಮಾಡಿದಿರಿ, ತಕ್ಷಣ ನೀವು ಕ್ಷಮಾಯಾಚನೆ ಮಾಡಬೇಕು ಅನ್ನುವಂಥ ಆಗ್ರಹವನ್ನು ನಾನು ಸಿದ್ದರಾಮಯ್ಯ ಅವರಿಗೆ ಮಾಡ್ತಾ ಇದ್ದೀನಿ. ಇಡೀ ರಾಜ್ಯದಲ್ಲಿ ಮಾಡಕ್ಕೆ ಹೊರಟಿದ್ದಾರೆ. ಹೇಗೆ ಇವರು ಟಿಪ್ಪು ಜಯಂತಿಯನ್ನು ಇಡೀ ರಾಜ್ಯದಲ್ಲಿ ಮಾಡಬೇಕು, ಸಮಾಜವನ್ನು ಹಿಂದೂ ಧರ್ಮವನ್ನು ಹಿಂದೂ ಮತ್ತು ಮುಸ್ಲಿಮರ ಮಧ್ಯೆ ಸಂಘರ್ಷ ತಂದಿಡುವ ಕೆಲಸ ಮಾಡಬೇಕನ್ನುವಂಥ ಯೋಚನೆ ಮಾಡಿದ್ರು, ಅದನ್ನೇ ಇವತ್ತು ಜಾತಿಗದ್ದೆ ಮಧ್ಯೆ ಮಾಡ್ತಾ ಇದ್ದಾರೆ. ಕೇವಲ ಒಂದು ವರ್ಗದ ಅವರನ್ನು ಎತ್ತಿಕಟ್ಟುವ ಮೂಲಕ ಇಲ್ಲಿ ಪರಿಷ್ಠ ಜಾತಿ ಪರಿಷ್ಠ ವರ್ಗದವರು ಕೂಡ ತಾಯಿ ಚಾಮುಂಡಿಗೆ ನಡ್ಕೊತಾರೆ. ಜಾತಿ ಇಲ್ಲ ತಾಯಿ ಚಾಮುಂಡಿಗೆ, ಉತ್ಸವ ಮಾಡೋಕ್ಕೆ ಜಾತಿ ಇಲ್ಲ, ನವರಾತ್ರಿಗೆ ಉತ್ಸವ ಇಲ್ಲ. ಆದರೆ ಇವತ್ತು ಇಡೀ ರಾಜ್ಯದಲ್ಲಿ ಮಹಿಷ ಉತ್ಸವವನ್ನು ಬೇರೆ ಬೇರೆ ಜಿಲ್ಲೆಗಳಲ್ಲಿ ಮಾಡೋದಕ್ಕೆ ಕುಮ್ಮಕ್ಕು ಕೊಡೋದ್ರ ಮೂಲಕ, ಅವರಿಗೆ ರಕ್ಷಣೆ ಕೊಡೋದ್ರ ಮೂಲಕ ಅದನ್ನು ಅಲ್ಲೇ ಚೀಟಿ ಹಾಕಬೇಕಾಗಿತ್ತು, ಮೊಳಕೆಯಲ್ಲಿ ಅದನ್ನು ಚೀಟಿ ಹಾಕಬೇಕಾಗಿತ್ತು. ಅಂಥ ಮಾನಸಿಕತೆಯನ್ನು ಬೆಳೆಸುವಂಥ ಕೆಲಸವನ್ನು ಈ ರಾಜ್ಯ ಸರ್ಕಾರ ಅಧಿಕೃತವಾಗಿ ಇವತ್ತು ಮಾಡ್ತಾ ಇದೆ. ಕುರ್ಚಿಗೆ ಜಗಳಗಳು ಶುರುವಾಗ್ತಾ ಇದೆ ಮೇಡಮ್, ಆದರೆ ಡಿ ಕೆ ಶಿವಕುಮಾರ್ ಕೂಡ ಈಗಾಗಲೇ ನಾವು ಪರೋಕ್ಷವಾಗಿ ಸಿ ಎಂ ಅವರ ಕೆ ಎಸ್ ಭಗವಾನ್ ಅವರು ಒಕ್ಕಲಿಗ ಸಮುದಾಯವನ್ನು ಗುರಿಯಾಗಿಟ್ಕೊಂಡು ಇದು ಮಾಡ್ತಾ ಇದ್ದಾರೆ, ಅವ್ರಿಗೆ ನೀಡಿರುವ ಭದ್ರತೆಯನ್ನ ವಾಪಸ್ ತಗೋಬೇಕು ಅಂತ ಒಕ್ಕಲಿಗ ಮುಖಂಡರಿಗೆ ಒತ್ತಾಯವನ್ನು ಮಾಡ್ತಾರೆ. ಹಲವಾರು ವಿಕೃತಿಯ ಮಾನಸಿಕತೆಗಳು ಹುಟ್ಕೊಳ್ತಾ ಇದ್ದಾವೆ. ಇದಕ್ಕೆ ಕಾರಣ ಸರ್ಕಾರ. ಸರ್ಕಾರ ಇಷ್ಟೊಂದು ಅವರಿಗೆ ಫ್ರೀಡಮ್ ಕೊಟ್ಟು, ಫ್ರೀಡಮ್ ಎಲ್ಲರಿಗಿದೆ, ಫ್ರೀಡಮ್ ಆಫ್ ಸ್ಪೀಚ್ ನಮಗೆ ಕಾನ್ಸ್ಟಿಟ್ಯೂಷನಲ್ಲೇ ಇದೆ, ಆದರೆ ಯಾವುದನ್ನು ಯಾರು ಮಾತಾಡಬೇಕು ಅನ್ನುವಂಥದ್ದನ್ನು ನನಗೆ ಅನಿಸುತ್ತೆ ಈ ಸರ್ಕಾರ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಸರ್ಕಾರನೇ ಮಾಡಿಸ್ತಾ ಇದೆ. ಇದು ನಮಗೆ ದುಃಖ ತರುವಂಥದ್ದು. ಭಗವಾನ್ ಕೂಡ ಈಗ ಯಾಕೆ ಮಾತಾಡಿದರು? ಒಕ್ಕಲಿಗರ ಸಮಾಜವನ್ನು ಕಳೆದ ಹಲವಾರು ವರ್ಷದಿಂದ ಅವರು ನೋಡ್ಕೊತ ಬಂದಿದ್ದಾರೆ. ಒಕ್ಕಲಿಗರ ಸಮಾಜದ ಬಗ್ಗೆ ಅವ್ರಿಗೆ ಗೊತ್ತಿದೆ. ಈ ರಾಜ್ಯದಲ್ಲಿ ಮುಖ್ಯಮಂತ್ರಿಗಳಾಗೋಗಿದ್ದಾರೆ, ಹಲವಾರು ಒಳ್ಳೆ ಕೆಲಸವನ್ನು ಎಸ್ ಎಂ ಕೃಷ್ಣ ಅಂತ ಅವ್ರು ಮಾಡಿದ್ದಾರೆ. ಇದರ ಮಧ್ಯೆನೂ ಭಗವಾನ್ ಮಾತಾಡ್ತಿದ್ದಾರೆ ಅಂದರೆ ಇದರ ಹಿಂದೆ ಯಾವುದೋ ಕುಮ್ಮಕ್ಕಿದೆ, ಇದರ ಹಿಂದೆ ಷಡ್ಯಂತ್ರ ಇದೆ, ಇದರ ಹಿಂದೆ ರಾಜಕೀಯ ಇದೆ.